ಸೊ ವೆಲ್ ಅವ್ರಿಗೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸೋಲೋ ವ್ಯಾಂಡರರ್ ಆ್ಯಂಡ್ ನಾನು ನಿಮ್ಮ ಮುಕ್ಷಿತ್ ಆಫ್ಟರ್ ವೆರಿ ಲಾಂಗ್ ಟೈಮ್. ನಾನು ಆ್ಯಕ್ಚುಲಿ ಇವತ್ತು ಸಿಗ್ತಾ ಇದ್ದೀನಿ ಆ್ಯಂಡ್ ರೀಸನ್ ಯಾಕೆ ಅಂತ ನಿಮಗೂ ಗೊತ್ತಿದೆ ಅಂದ್ಕೊಂಡಿದ್ದೀನಿ, ಬಿಕಾಸ್ ಹೋಮ್ಸ್ಟೇ ಸ್ಟಾರ್ಟ್ ಮಾಡಿರೋ ಕಾರಣ ಅಲ್ಲಿ ಇಲ್ಲಿಂತ ಫುಲ್ ಬ್ಯುಸಿಯಾಗಿ ಹೋಗಿರ್ತೀನಿ. ಅಲ್ಲಿ ಇಲ್ಲಿಂತ ಹೋಗ್ತಾ ಬರ್ತಾ ಗೆಸ್ಟ್ಗಳನ್ನ ಟ್ರೀಟ್ ಮಾಡ್ತಾ ಹಂಗೆ ಆಗ್ಬಿಡುತ್ತೆ, ಲೈಕ್ ಡೇ ಫುಲ್ಲು ಹಂಗೆ ಸ್ಪೆಂಡ್ ಮಾಡಿಬಿಡ್ತೀನಿ. ಆ್ಯಂಡ್ ಇವತ್ತು ಸ್ವಲ್ಪ ಲಾನಿಂಗ್ ನೀರು ಬಿಟ್ಟು ಹೋಗೋಣ ಅಂತ ಬಂದೆ. ಹಾಕಿದ್ಮೇಲೆ ಕರೆಕ್ಟಾಗಿ ನೀರು ಬಿಡೋಕ್ಕಾಗಿಲ್ಲ, ಲೈಕ್ ರೀಸೆಂಟಾಗಿ ಹಾಕಿದ್ದು ಒಂದು ವೀಕ್ ಆಗಿರ್ಬೋದು, ಮೋಸ್ಟ್ಲಿ ಲಾಸ್ಟ್ ವೀಕಲ್ಲಿ ಹಾಕಿದ್ದು. ಆ್ಯಂಡ್ ಆ್ಯಕ್ಚುಲಿ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಾನು, ಲೈಕ್ ಇಂಟೀರಿಯರ್ ತೋರಿಸ್ತೀನಿ ಅಂತ. ಇವತ್ತು ಟೈಮ್ ಬಂದಿದೆ, ಸೊ ಬನ್ನಿ ಹೋಗೋಣ. ಸೊ ನನಗೆ ತೋರಿಸಿರೋದು ಆ್ಯಕ್ಚುಲಿ ದೊಡ್ಡ ರೂಮ್ ಅಲ್ಲ, ಸಣ್ಣ ರೆಗ್ಯುಲರ್ ರೂಮೇ, ಬಟ್ ಎರಡು ದೊಡ್ಡ ದೊಡ್ಡ ಅಕೌಂಟ್ಸ್ ಇದೆ. ಆ್ಯಂಡ್ ಎಸ್ ಇದೆ ಬೆಡ್ರೂಮು. ಮೇನ್ ಲೈಟ್ ಒಂದು ಆನ್ ಮಾಡಿಬಿಡ್ತೀನಿ. ಇದೆ ಒಂದು ಮೀಡಿಯಮ್ ಸೈಜ್ ರೂಮ್ ಆ್ಯಕ್ಚುಲಿ. ಆ್ಯಂಡ್ ಇದರಲ್ಲಿ ಎರಡು ಈ ಥರದ ಕ್ವೀನ್ ಸೈಜ್ ಕಾಟ್ಗಳು ಎರಡಿದೆ, ಒಂದು ಸೆಮಿ ಡ್ರಾಯರ್ ಕಬೋರ್ಡ್ ಅಷ್ಟೇ ಎರಡು. ಆ್ಯಂಡ್ ಇಲ್ಲಿ ದೊಡ್ಡ ಒಂದು ವಾರ್ಡ್ರೋಬ್ ಮಾಡೋ ಪ್ಲ್ಯಾನ್ ಇದೆ, ಲೈಕ್ ಇಲ್ಲಿ ಸ್ಕ್ವೇರ್ ಆಗಿ ಮಾಡಿ ಇಲ್ಲೊಂದು ಟೇಬಲ್ ಥರ ಆಗಿ, ಬಟ್ ಈಗ ಸ್ಟಾರ್ಟಿಂಗ್ ಅಲ್ಲ ಸೊ ಜಾಸ್ತಿ ಏನು ಮಾಡೋಕ್ಕೆ ಹೋಗಿಲ್ಲ. ಆ್ಯಂಡ್ ಅದೊಂದು 4 ಫೀಟದು ಮಿರರ್ ಹಾಕಿ ಶರ್ಟ್ ಎಷ್ಟು ವಿಚಿತ್ರ ಕಾಣಿಸ್ತಿದೆಲ್ಲ, ಮೂನು ಸಣ್ಣು ಕಣ್ಣು ಹಿಂದೆ ಒಂದು ಕ್ವಶನ್ ಮಾರ್ಕು ನಮ್ಮ ಜೀವನ ಥರ. ಆ್ಯಂಡ್ ದೇವರಣೆಗೆ ಹೇಳ್ತೀನಿ, ಈ ಫೋಟೋದಲ್ಲಿರೋದು ಏನು ನನಗಂತೂ ಗೊತ್ತಿಲ್ಲ ಗುರು, ನಾನು ಬರೀ ಶರ್ಟ್ ಬ್ಯಾಕ್ ನೋಡ್ಬಿಟ್ಟು ತಗೊಂಬಿಟ್ಟೆ, ನಾನು ಹುಡುಗರು ಹಳ್ಳಕ್ಕೆ ಬೀಳೋದೆ ಹಂಗೆ ಅಲ್ಲ. ಆ್ಯಂಡ್ ಬನ್ನಿ ಇನ್ನು ವಾಶ್ರೂಮ್ ತೋರಿಸ್ತೀನಿ. ಸೊ ವಾಶ್ರೂಮ್ ಆ್ಯಕ್ಚುಲಿ ಕಮ್ ಆನ್ ಬೈ ಲಾಕ್ ಆಗಿದೆ, ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ ವಾಶ್ರೂಮ್ನ. ಕಟ್ಟೆ ಗೀಸರ್ ಯಾರಿಗೂ ಪುನಃ ಆನ್ ಮಾಡಿಟ್ಟಿರೋದು. ಇದೆ ವಾಶ್ರೂಮ್, 24/7 ಕರೆಂಟ್ ಇದ್ದಾಗ ಹಾಟ್ ವಾಟ್ರು ರೆಗ್ಯುಲರ್ ಗೊತ್ತಲ್ಲ. ಇದೆಲ್ಲ ಮತ್ತೆ ಅಮೆಝಾನಲ್ಲಿ ತರಿಸಿದೆ ಆ್ಯಕ್ಚುಲಿ. ಇದೆಲ್ಲ ಸ್ಟಿಕ್ಕು, ಇಲ್ಲಿ ಅಡೆಸಿವ್ ಇದೆ ಗಮ್ಮು, ಗಮ್ಮಿಗೆ ಕೂಡಿಸಿರೋದು ಯಾರು ಟೈಲ್ಸ್ ಸುಮ್ಮನೆ ಹೊಡೆದು ಊಟ ಹಾಳು ಮಾಡಿರೋದಲ್ವ. ಆ್ಯಂಡ್ ಇದು ಕೂಡ ಆನ್ಲೈನ್ ಪ್ರಾಡಕ್ಟೇ. ಹಂಗೆ ವಾಶ್ರೂಮು. ಆ್ಯಂಡ್ ಹೊರಗೆ ಬಂದರೆ ರೂಮು, ಆ್ಯಂಡ್ ವಿಂಡೋ ತೆಗೆದ್ರೆ ಹಿಂದೆ ಆ್ಯಕ್ಚುಲಿ ತೋಟನೇ ಕಾಣೋದು, ಸ್ವಲ್ಪ ಉಳಿದಿರೋ ಟೈಲ್ಸ್ಗಳಿದೆ ಅಷ್ಟೇ ಇಲ್ಲಿ. ಆ್ಯಂಡ್ ಹಂಗೆ ವಾಪಸ್ ರಿಟರ್ನ್ ತಿರುಗಿದರೆ ಬ್ಯಾಕ್ ವಾಟರ್, ಇನ್ ಕೇಸ್ ಬೆಳಿಗ್ಗೆ ಎದ್ದಂಗೆ ಯಾರಿಗಾದ್ರು ಸನ್ರೈಸ್ ನೋಡಬೇಕಂದ್ರೆ ಹಿಂಗೆ ಕಾಣುತ್ತೆ ಆ್ಯಕ್ಚುಲಿ. ಬೆಳಿಗ್ಗೆ ಎದ್ದಂಗೆ ಒಳ್ಳೆ ಮಿಸ್ಟೆಲ್ಲ ಇದ್ದು ನೀರು ಸ್ವಲ್ಪ ಇನ್ನೂ ಸ್ವಲ್ಪ ಡೌನ್ ಆಗಿ ಕ್ರೇಜ್ ಇರುತ್ತೆ ಅಲ್ವಾ. ಬಟ್ ನಮಗೇನೋ ಮಾಮೂಲಿ ನೋಡಿ 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 ಬೋರ್ ಹಿಡಿದು ಹೋಗಿದೆ. ಬಟ್ ಹೊಸದಾಗಿ ಬರೋರಿಗೆ ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಲೆವೆಲ್ ಫೀಲ್ ಕೊಡುತ್ತೆ. ಸುಮಾರು ಜನ ಆ್ಯಕ್ಚುಲಿ ನನ್ನ ಕೇಳ್ತಾ ಇರ್ತಾರೆ, ಲೈಕ್ ಬ್ಯಾಕ್ ವಾಟ್ರ್ ವ್ಯೂ ಇದೆಯಾ ಏನು ಕತೆ ಅಂತೆಲ್ಲ. ಆಬ್ವಿಯಸ್ಲಿ ಬ್ರೋ, ನಾ ರಿಸ್ಕ್ ತಗೊಂಡು ಕಾಟೇಜಿಂದ ಒಂದು 20-25 ಫೀಟ್ ಎದುರುಗಡೆಗೇ ಹೊಳೆಯಿಂದ ಮೇಲೆ ಕಾಟೇಜ್ ಕಟ್ಟಿದ್ದೀನಿ. ಸೊ ಆಬ್ವಿಯಸ್ಲಿ ಅಲ್ಲಿ ಬ್ಯಾಕ್ ವಾಟರ್ ವ್ಯೂ ಇದೆ. ಆ್ಯಂಡ್ ಒಂದು ಸಣ್ಣದಾಗಿ ಒಂದು ಸಿಟ್ ಔಟ್ ಅಷ್ಟೇ ಸಿಟ್ಟಿಗೆ ಹಾಕೋಕ್ಕೆ. ಆ್ಯಂಡ್ ಇನ್ನೊಂದು ಹೇಳಬೇಕಿತ್ತು ಆ್ಯಕ್ಚುಲಿ, ಈ ಬೆಂಚ್ ನಾನೇ ಕುತ್ಕೊಂಡು ಮಾಡಿದ್ದು ಮೊನ್ನೆ, ಮಾಡೋಕ್ಕೆ ಬೇರೆ ಕೆಲಸ ಇತ್ತಿಲ್ಲ, ಅದೊಂದು ಗಾದೆ ಕೆಲಸದ ಆಚರಿ ಅದೇನೋ ಎರಡು ಅದೇನೋ ಕೆತ್ತದ ಅಂತ. ಹಂಗೆ ಎರಡು ಮರ ಪೀಸ್ಗಳನ್ನ ಕಟ್ ಮಾಡಿ ಅದರೊಳಗೆ ಹಲಗೆಗಳನ್ನ ಹಾಕಿ ಏನೋ ಮಾಡಿ ಇಟ್ಟೀನಿ. ಎಷ್ಟು ಟೈಮ್ ಬರ್ತಾ ಗೊತ್ತಿಲ್ಲ, ಬಟ್ ಒಳ್ಳೆ ಲುಕ್ ಬಂದಿದೆ ನನಗಿಲ್ಲಿ. ಆ್ಯಂಡ್ ಇನ್ನು ಸ್ವಲ್ಪ ಹುಲ್ಲಿಗೆ ನೀರು ಬಿಟ್ಬಿಡ್ತೀನಿ, ಮತ್ತೆ ಸಿಗೋಣ. ಆ್ಯಂಡ್ ಮತ್ತೆ ಸಿಗೋಕ್ಕಿಂತ ಮುಂಚೆ ಇನ್ನೊಂದು ರೂಮ್ ಹೇಗಿದೆ ಅಂತ ಕೇಳಿದರೆ ಅದರಲ್ಲಿ ಇನ್ನೂ ನಾನು ಬೆಡ್ಶೀಟ್ಸ್ ಹಾಕಲಿಲ್ಲ. ಆ್ಯಂಡ್ ಇದೀಗ ಹಾಕಿ ಆಗಿರೋ ಕಾರಣ ನಾನು ಇದನ್ನು ತೋರಿಸ್ತೀನಿ. ಒಂದು ಇದೇ ಥರ ಎಷ್ಟಿದು 6.5x5 ಅಂದರೆ ಕ್ವೀನ್ ಸೈಜ್ ಕಾಟು ಒಂದು, ಮತ್ತು ರೈಟ್ ಸೈಡಿಗೆ ಇನ್ನೊಂದು ದಿವಾನ್ ಕಾಟ್ 3x6 ದಿವಾನ್ ಕಾಟ್ ಹಾಕಿದ್ದೀನಿ. ಅದರಲ್ಲಿ 3 ಜನ ಕೆಪಾಸಿಟಿ, ಇದರಲ್ಲಿ ಕಂಫರ್ಟೇಬಲಾಗಿ 4-5 ಮೆಂಬರ್ಸ್ ಇರ್ಬೋದು. ಬಟ್ ಒಬ್ಬೊಬ್ಬರು ಅಡ್ಜಸ್ಟ್ ಮಾಡ್ಕೊಳ್ತೀವಿ ಅಂತ ಹೇಳೋರಿಗೆ ಆ ಬೆಂಚನ್ನ ತೆಗೆದುಬಿಟ್ಟು 2 ಕಾಟ್ ಸೇರಿಸ್ಬಿಡ್ತೀನಿ. ಸೊ ಒಬ್ವಿಯಸ್ಲಿ ಡಾರ್ಮೆಟ್ರಿ ಥರ ಆಗ್ಬಿಡುತ್ತೆ. ಆ್ಯಂಡ್ ಸಿಯೋ ಸೂನ್, ಸಿಯೋ ಅಲ್ಲ ಸೂನ್ ಅಲ್ಲ, ಲೆಟರ್ ಗೈಸ್.